ನಾವೀಗ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಶ್ರೀ ಚಿಕ್ಕಲ್ಲೂರು ಕ್ಷೇತ್ರ ಸಿದ್ದಪ್ಪಾಜಿಯವರ ಮೂಲ ಮಠದ ಹತ್ರ ಇದ್ದೇವೆ. ಬನ್ನಿ, ಇಲ್ಲಿಯ ಒಂದು ಪುಣ್ಯಕ್ಷೇತ್ರದ ಕೆಲವು ದೃಶ್ಯಗಳನ್ನು ವೀಕ್ಷಿಸೋಣ. ಕ್ಷೇತ್ರದ ಅರ್ಚಕರು ನಮ್ಮ ಜೊತೆ ಇದ್ದಾರೆ ಹಾಗೂ ಕೆಲವರು ಭಕ್ತಾದಿಗಳು ನಮ್ಮ ಜೊತೆ ಇದ್ದಾರೆ, ಅವರನ್ನು ಮಾತಾಡ್ಸೋಣ. ಬನ್ನಿ. ಸ್ವಾಮಿ ಪೂಜೆ ಯಾವತ್ತಿರುತ್ತೆ? ಶುಕ್ರವಾರ ಸೋಮವಾರ ಸ್ವಾಮಿ ಇಂಪಾರ್ಟೆಂಟ್, ಮುಖ್ಯವಾದ ದಿನ ಸ್ವಾಮಿ ವಾರ. ಅದು ಶುಕ್ರವಾರ ಸೋಮವಾರ ಡೈಲಿ ಪೂಜೆ ಉಂಟು, ಡೈಲಿ ಬಂದು ಹೋಗೋರು ಹೋಗ್ಬೋದು. ಹರಿಸೇವೆ ಮಾಡ್ತಾರಲ್ಲ ಪೂಜೆಗಳು, ಸೇವೆಗಳು ಸ್ವಾಮಿಗೆ ಸೇರಲ್ಲ, ಸ್ವಾಮಿಗಿಲ್ಲ ಅದು ಬಲರ್ ಪೂಜೆ ಮಾತ್ರ. ಅಲ್ಲಿ ಭಗವಂತನ ಸೇರಂಥದ್ದು ಕಡಲೆಪುರಿ, ಹಣ್ಣು ಕಾಯಿ ಇಟ್ಟು ನೈವೇದ್ಯ ಮಾಡೋದು ಮಾತ್ರ ಸ್ವಾಮಿಗೆ. ಇನ್ನು ಬಾಕಿ ಮಾಂಸದ ಅಡುಗೆ ಅದು ಮಾಡಿ ಮಾಡೋಂಥದ್ದು ಈ ಸಿದ್ದಪ್ಪಾಜಿಯಿಂದ 777 ಜನ ಮಾರಿದ್ದಾರೆ ಭಂಟರು, ಆ ಭಂಟ್ರಿಗೆ ತಲುಪುತ್ತೆ ಅದು. ಈ ಸ್ವಾಮಿಗಿಲ್ಲ, ಸ್ವಾಮಿಗೆ ಬರೀ ಫಲಾರ ಪೂಜೆ ಒಂದೇ, ಶೀತ ಫಲಾರ ಬಿಟ್ಟರೆ ನಾವು ಅವ್ರಿಗೆ. ಮಕರ ಸಂಕ್ರಾಂತಿ ಹಬ್ಬದ ದಿನ ವಿಶೇಷವಾಗಿ ಜಾತ್ರೆ ನಡೀತು, ಸಿದ್ದಪ್ಪಾಜಿ ಒಂದು ವೈಭವವಾದಂಥ ಜಾತ್ರೆ ನಡೀತು ಅಂತಕ್ಕಂಥ ಸುದ್ದಿ ಎಲ್ಲ ಕಡೆ ಇದೆ. ಎಷ್ಟು ಜನ ಭಕ್ತಾದಿಗಳು ಸೇರಿದ್ರು? ಒಂದು ಹೆಚ್ಚು ಕಡಿಮೆ ಒಂದು 8-10 ಲಕ್ಷ ಜನ ಸೇರ್ಬೋದು. ಎಷ್ಟು ದಿನಗಳ? 5-6 ದಿನ ನಡೀತು ಜಾತ್ರೆ, 5 ದಿನ ಜಾತ್ರೆ. ಜಾತ್ರೆ ಅಂದಲು ಒಂದಿನ ಕಂಟಿನ್ಯೂ ಆಗುತ್ತೆ. ಇದು ವಿಶಿಷ್ಟತೆ, ಮುತ್ತತ್ತಿ ಗ್ರಾಮಕ್ಕೆ ಎಷ್ಟು ಕಿಲೋಮೀಟರ್ ಇರ್ಬೋದು? ಇಲ್ಲಿ ನಡ್ಕೊಂಡು ಹೋದ್ರೆ 7 ಕಿಲೋಮೀಟರ್ ಆಗುತ್ತೆ, ನಡ್ಕೊಂಡು ಹೋಗುತ್ತೆ. ಇಲ್ಲಾಂದ್ರೆ ಬಸ್ ರೂಟಲ್ಲಿ ಹೋಗ್ಬೇಕು ಅಂದ್ರೆ ಸತಿಗಲ್ ಕಡೆ ಹೋಗ್ಬೋದು, ಅಲ್ಲಿ ಗುರುವಾಗಿ ಹೋಗ್ಬೋದು. ಇಲ್ಲಿ ಹೊಳೆ ಇದೆ, ಮಧ್ಯೆ ಕಾಲುದಾರಿ, ವೆಹಿಕಲ್ ಯಾವುದು ಹೋಗಲ್ಲ, 2-ವೀಲರ್ ಹೋಗ್ಬೋದು. ಇಲ್ಲಿ ಅಂದ್ಕೊಂಡು ಅವ್ರು ಹೊಡೆದ್ರೆ ಅವ್ರ ಕಷ್ಟ ಕಾರ್ಪಣ್ಯಗಳು. ಹಾಂ ಸರ್ ನಮಸ್ಕಾರ, ತಮ್ಮ ಹೆಸರು? ಸಿದ್ದರಾಜ್. ತಾವೆಲ್ಲಿಂದ ಬರ್ತಾ ಇದ್ದೀರಾ? ಬೆಂಗಳೂರಿಂದ. ಇಲ್ಲಿ ಸ್ವಾಮಿ ಸಿದ್ದಪ್ಪಾಜಿ ಕ್ಷೇತ್ರಕ್ಕೆ ಚಿಕ್ಕಲ್ಲೂರಿಗೆ ಎಷ್ಟು ದಿನಕ್ಕೊಂದ್ಸಲ ಬರ್ತೀರಾ? ನಾವು ತಿಂಗಳಿಗೊಂದ್ಸರಿ ಬರ್ತೇವೆ, ವಂಶ ಪರಂಪರೆಯಿಂದ ಕೂಡ ನಡ್ಕೊಂಡು ಬರ್ತಾನೆ ಇದೆ. ಅಂತಂದ್ರೆ ನಮ್ಮ ಮಕ್ಕಳೆಲ್ಲ ದೇವ್ರು ಹುಡ್ರು, ನಾವೆಲ್ಲ ಬರ್ತಾನೆ ಇರ್ತೀವಿ. ಯಾವಾಗಲೂ ಬರ್ತಾ ಇರ್ತೀರಾ? ನೀವು ಇಲ್ಲಿ ಸೇವೆ ಮರಿ ಕುಯ್ದು ಅದನ್ನೆಲ್ಲ ಅರ್ಕೆ ಒಪ್ಪಿಸೋದು ಅದೆಲ್ಲ ಆ ಥರ ಏನಾದ್ರು ಮಾಡ್ತೀರಾ? ಇಲ್ಲ ಇಲ್ಲ, ಸ್ವಾಮಿಗೆ ಆ್ಯಕ್ಚುಲಿ ಫಲಾಹಾರ ಸೇವೆ ಮೇನ್ ನಡೆಯೋದು. ಅದು ಒಂದು ಸ್ವಲ್ಪ ಅದು ಪರಂಪರೆ ನಡ್ಕೊಂಬನಿ ಅಂತ ಹೇಳ್ತಾರೆ, ಎಲ್ಲರೂ ಮಾಡ್ತಾರೆ. ಇವಾಗೇನೋ ಅದನ್ನು ನಿಲ್ಲಿಸಿದಾರೆ ಅಂತ ಹೇಳ್ತಾ ಇದ್ದಾರೆ, ಅದು ಅವ್ರವ್ರಿಗೆ ನಂಬಿಕೆ ಏನು ಮೇಲೆ ಬಿಟ್ಟಿದ್ದೆ ಅಷ್ಟೇ. ಧನ್ಯವಾದಗಳು ಸರ್. ಹಾಂ ಸರ್ ನಮಸ್ಕಾರ, ತಮ್ಮ ಹೆಸರು? ಸುನಿಲ್ ಅಂತ. ಹಾಂ
ನಾವು ಇಲ್ಲಿ ಸಿದ್ದಪ್ಪಾಜಿ ಚಿಕ್ಕಲ್ಲೂರು ಕ್ಷೇತ್ರದಲ್ಲಿ ಸಿದ್ದಪ್ಪಾಜಿ ಸ್ವಾಮಿ ದೇವಸ್ಥಾನದ ಹತ್ರ ಪ್ರಸಾದ ವಿನಿಯೋಗನ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಹಾಂ, 2 ವರ್ಷದಿಂದ ಮಾಡ್ತಾ ಇದ್ದೀರಾ. ಇಲ್ಲಿ ಜಾತ್ರೆ ವಿಶೇಷವಾಗಿ ಮಕರ ಸಂಕ್ರಾಂತಿ ದಿನ ನಡೆಯುತ್ತೆ ಅಂತ ಅಂತಾರೆ. ಎಷ್ಟು ವಿಜೃಂಭಣೆಯಿಂದ ನಡೆಯುತ್ತೆ? ಎಷ್ಟು ಜನವರಿ? ತಮ್ಮ ಹೆಸರು? ನಾವಿಲ್ಲೇ ಸ್ವಾಮಿ ಸನ್ನಿಧಿಲೇ ಈ ಸೇವೆ ಸಲ್ಲಿಸ್ತಾ ಇದ್ದೀರಾ. ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ ಸ್ವಾಮಿ ಶ್ರೀ ಚಿಕ್ಕಲ್ಲೂರು ಸಿದ್ದಪ್ಪಾಜಿಯವರ ಪುಣ್ಯಕ್ಷೇತ್ರವನ್ನು ನೀವು ಕೂಡ ಒಮ್ಮೆ ಈ ಪವಿತ್ರವಾದ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದೀರಿ.